ರೀತಿಯ ಖುಷಿನೇ ಆಗ್ತಿದೆ ಎಲ್ಲ ಕಡೆ. ಅಂದ್ರೆ ಇವಾಗ ಹಲವಾರು ನಮ್ಮ ಟೌನ್ ಅಲ್ಲಿ ಇರ್ಬೋದು, ರೂರಲ್ ಇರ್ಬೋದು, ಎಲ್ಲ ಕಡೆ ನಮ್ಮನ್ನ ಒಂದು ಈ ಅಯೋಧ್ಯದ ಒಳ್ಳೆ ಕಾರ್ಯಕ್ರಮ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ನಾವು ಇವತ್ತು ನಮ್ಮ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ರೆಗ್ಯುಲರ್ ಆಗಿ ಎಲ್ಲರಿದ್ದು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ಇಲ್ಲಿ ನಮ್ಮ ಕೋದಂಡ ಆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ನಾವು. ಸೊ ಪ್ರತಿ ಸಲ ದೇವರು ಇರೋದು ನಮ್ಮ ಇದು ಪರ್ಸ್ನಲ್ಲು, ನಮ್ಮದು ಒಂದು ಒಳಗಡೆ ಇರೋದು. ಇದನ್ನು ಪೊಲಿಟಿಕಲ್ ಆಗಿ ಮಾಡಬಾರ್ದು, ಇದನ್ನು ಏನೇ ಇಲ್ಲಿ ಭಕ್ತರಾಗಿ, ಸಾಂಸ್ಕಾರಿಗಳಾಗಿ, ದೈವ ಭಕ್ತರಾಗಿ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಬರ್ತಾ ಇದ್ದೀವಿ. ನಮ್ಮ ಯುವಕರಿಗೆ, ನಮ್ಮ ಎಲ್ಲ ಸ್ನೇಹಿತರುಗಳಿಗೆಲ್ಲ ಮಜ್ಜಿಗೆ ಪಾನಕ ಅವೆಲ್ಲ ಕೊಟ್ಕೊಂಬರ್ತಾರೆ. ಇದೊಂದು ಒಳ್ಳೆಯ ಸಂಗತಿ, ಇದು ಒಳ್ಳೆ ಕೆಲಸಗಳಾಗಿದೆ, ಅದನ್ನು ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ. ಇವತ್ತಿನ ದಿನ ಸೆಂಟ್ರಲ್ ಗೌರ್ಮೆಂಟ್ ರಜಾ ಬೇರೆ ಕೊಟ್ಟಿದ್ದಾರೆ ಕೆಲವು ಆರ್ಗನೈಸೇಷನ್ಗಳಿಗೆ, ಅದನ್ನು ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಯುವಕರಿಗೆ ಒಂಥರ ಖುಷಿಯ ವಾತಾವರಣ ಆಗಿದೆ. ಚಿಕ್ಕಬಳ್ಳಾಪುರ ಏನಿದೆ, ನೂರಾರು ವರ್ಷಗಳ ಹಿಂದೆ ದೇವಸ್ಥಾನಗಳು ಇಲ್ಲೇ ಇದೆ. ಸೊ ಚಿಕ್ಕಬಳ್ಳಾಪುರ ಅಯೋಧ್ಯೆಗೆ ಏನು ಕಮ್ಮಿ ಏನಿಲ್ಲ, ಎರಡೂ ಒಂದೇ. ಎಲ್ಲ ಕಡೆ ದೇವಸ್ಥಾನಗಳಿದೆ, ಎಲ್ಲ ಎಲ್ಲ ದೇವಸ್ಥಾನಗಳಲ್ಲೂ ಭಕ್ತಿ ಇದೆ, ಭಕ್ತಾದಿಗಳು ಎಲ್ಲ ಕಡೆ ಇದ್ದಾರೆ. ಥ್ಯಾಂಕ್ ಯು.